ನನಗೆ ಇನ್ನೊಂದು ಮಾತು ಕೇಳ್ಬೋದಾ? ನಾನು ನಿಮ್ಮ ಎಲ್ಲ ವಿಡಿಯೋಗಳನ್ನ ಚರ್ಚೆಗಳನ್ನ ನೋಡಿದ್ದೀನಿ. ನನಗೆ ತುಂಬ ಫ್ಯಾಸಿನೇಟ್ ಮಾಡುವಂಥ ವಿಷಯ ಶಿವ. ಶಿವ ಯಾಕೆ ಅಂದರೆ ಶಿವ ಎಲ್ಲಿ ಅಂತ ಹೇಳಿದ್ರೆ ಸೋಮೇಶ್ವರ ಇಲ್ಲೇ ಇದ್ದಾನ, ಶಿವನ ಸಮುದ್ರದಲ್ಲಿ, ಶಿವನ ಸಮುದ್ರ ಜಾಗದಲ್ಲಿ ನಿಂತಿದ್ದೀವಿ. ನೀವು ಶಿವನ ಏಲಿಯನ್ ಅಂತ ಹೇಳ್ತಿರಲ್ಲ ಗುರುಗಳೇ, ನನಗೆ ಅದು ಇಟ್ ವೆರಿ ಕನ್ವಿನ್ಸಿಂಗ್. ನನಗೆ ಭಾಳ ಸತ್ಯ ಅಂತ ಅನ್ನಿಸ್ತದೆ ಒಬ್ಬ, ಯಾಕಂದರೆ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದಾಗ ಬೇರೆ ಎಲ್ಲ ರೀಸನಿಂಗ್ ಕೊಟ್ಟಾಗ ನಿಜ ಅನಿಸುತ್ತೆ. ಈ ವಿಷಕಂಠ ಅನ್ನೋದು ಹೇಗೆ ಸದ್ಗುರು? ಅದು ಇಫ್ ಈಸ್ ಅನ್ ಏಲಿಯನ್, ಅದ್ರ ಬಗ್ಗೆ ಯಾವ್ದಾದ್ರು ಒಂದು ಬೆಳಕು ಚೆಲ್ಲಕ್ಕಾಗುತ್ತೆ? ವಿಷಕಂಠ ಅಂದರೆ ಇಷ್ಟೇ. ವಿಷ ಅನ್ನೋದು ಬರೀ ನಾವು ಬಾಯಲ್ಲಿ ತೊಗೊಳ್ಳೋದು ಮಾತ್ರ ವಿಷ ಅಲ್ಲ. ನಿಮ್ಮ ಮನಸ್ಸಲ್ಲಿ ನಾನೊಂದೀಗ ಒಂದು ಕೆಟ್ಟ ಒಂದು ಯೋಚನೆ, ಒಂದು ಭಾವನೆ ನಿಮ್ಮೊಳಗೆ ನಾನು ಉಂಟು ಮಾಡಿದ್ರೆ ಅದೇ ಒಂದು ವಿಷ ನಿಮ್ಮ ಜೀವನನೇ ಹಾಳು ಮಾಡಿಬಿಡುತ್ತೆ. ಅದು ಮಾಡ್ತಾ ಇಲ್ವ? ಒಂದು ಕೆಟ್ಟ ಅಭ್ಯಾಸ, ಕೆಟ್ಟ ಒಂದು ಯೋಚನೆ, ಕೆಟ್ಟ ಒಂದು ಭಾವನೆ ಇಷ್ಟೇ ಸಾಕು, ಏನು ವಿಷ ಕುಡಿಬೇಕಾಗಿಲ್ಲ, ಅದರಲ್ಲೇ ಹೋಗ್ಬಿಡ್ತೀವಿ ನಾವು. ಇದರಿಂದ ವಿಷಕಂಠ ಅಂದರೆ ಏನಂದರೆ ಇದಕ್ಕೆ ವಿಶುದ್ಧಿ ಅಂತ ಹೇಳ್ತೇವೆ. ಈ ಚಕ್ರಕ್ಕೆ, ಈ ಏಳು ಚಕ್ರದಲ್ಲಿ ಇದಕ್ಕೆ ವಿಶುದ್ಧಿ ಅಂತ ಹೇಳ್ತೇವೆ. ಇದು ಒಂದು ಫಿಲ್ಟರ್ ಥರ. ಇದರಲ್ಲಿ ನಾವು ಶಕ್ತಿಯಾಗಿ ಸಾಧನೆ ಮಾಡಿದರೆ ಏನೇ ವಿಷ ಬಂದರೂ ಇಲ್ಲಿ ನಿಂತ್ಕೊಳ್ಳುತ್ತೆ, ಮೈಯೊಳಗೆ ಹೋಗಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಏನು ಯಾವಾಗ ಬೇಕಾದ್ರೂ ತೆಗೆದುಹಾಕ್ಬೋದು ತಾನೆ. ಆ ಒಂದು ಯೋಗದಲ್ಲಿ ಆ ಒಂದು ವಿಷಯ ಇದೆ. ಈ ವಿಶುದ್ಧಿ ಚಕ್ರ ಇದು ಮಾಡಿದ್ರೆ ಯಾವುದು ನಮ್ಮ ಮುಟ್ಟೋದಿಲ್ಲ. ಯಾರು ಏನೇ ಹೇಳ್ಬೋದು, ಯಾರು ಏನೇ ಮಾಡ್ಬೋದು, ಏನೇನೋ ಹೇಳ್ತಾರೆ. ಯಾವ ಒಂದು ಏನು ಹೇಳ್ತೀರಾ, ಅಕ್ಯುಸೇಷನ್ಸ್ ಅಂದರೆ ಏನು ಹೇಳ್ತೀರಾ, ದೂಷಣೆಗಳು ದೂಷಣೆಗೆ ಕೊನೆನೇ ಇಲ್ಲ. ಈಗ ಕಾವೇರಿ ಕೂಗು ಅಂದರೆ ದೂಷಣೆ ಮಾಡೋರು ಆಗಲೇ ಶುರು ಮಾಡಿದ್ದಾರೆ. ಅದೇ ಅದೆಲ್ಲ ಇಲ್ಲೇ ನಿಲ್ಲಿಸ್ಕೋಬೇಕು. ಈಗ ನೀವು ವಿಷಕಂಠ ಇಲ್ಲಿ ಬಿಟ್ಟರೆ ಅಂದರೆ ನಿಮ್ಮ ಜೀವ ತಿನ್ಬಿಡುತ್ತೆ, ಆಲೋಚನೆ ವಿಷ ಆಗುತ್ತೆ ಅಷ್ಟೇ. ಅವರೊಂದು ಮಾತು ಹೇಳಿದ್ರೆ ನೀವು ಅದು ನೂರು ಮಾಡ್ಕೋಬೋದು. ಆ ಥರ ಇಲ್ಲ, ಶಿವ ಅಂದರೆ ಇಲ್ಲೇ ನಿಲ್ಲಿಸ್ಕೋತಾನೆ. ಏನೇ ಹೇಳಲಿ, ಯಾರು ಬೇಕಾದ್ರು ಏನೇ ಮಾಡಲಿ, ಏನೇ ಬೀಸಲಿ, ಏನೇ ಊಟ ಕೊಡಲಿ, ಯಾವುದು ತಿಂದರೂ ಇಲ್ಲೇ ನಿಲ್ಲಿಸ್ಕೋತಾನೆ. ವಿಷ ಒಳಗಡೆ ಬಿಡಲಿಲ್ಲ ಅಂದರೆ ಯಾವುದು ಹೋಗಬೇಕು ಒಳ್ಳೆತನ ಅಷ್ಟೇ, ಇಷ್ಟು ಮಾತ್ರ ಹೋದರೆ ಸಾಕು. ಫಿಲ್ಟರ್ ಬೇಕು ನಿಮಗೆ, ವಿಶುದ್ಧಿ ಅಂದರೆ ಫಿಲ್ಟರ್. ಯಾಕೆ ಅಂದರೆ ಪ್ರಪಂಚ ನಮಗೆ ಏನು ಕೊಡುತ್ತೆ ಅನ್ನೋದು ನಮ್ಮ ಚಾಯ್ಸ್ ಅಲ್ಲ. ಏನು ಬೇಕಾದ್ರೂ ಬಿಸಾಕ್ತಾರೆ ಅವ್ರು ನಮ್ಮ ಮೇಲೆ. ಅದನ್ನು ತಗೊಂಡು ನೀವು ಏನು ಮಾಡ್ಕೋತೀರಾ ಅನ್ನೋದು ನಿಮ್ಮ ಕೈಯಲ್ಲಿ. ಯಾರೋ ಒಬ್ರು ಕಲ್ಲು ಬೀಸಿದ್ರು, ನಾವು ಕಲ್ಲು ಇಟ್ಕೊಂಡು ಏನೋ ಒಂದು ಕಟ್ಕೋಬೋದು ನೋಡಿ, ಮನೆ ಕಟ್ಕೋಬೋದು ಕಲ್ಲಲ್ಲಿ. ಇಲ್ಲೇ ಕಲ್ಲು ಬೀಸಿದ್ರು, ಕಲ್ಲು ಬೀಸಿದ್ರು ಒಂದು ಜೀವ ಬಿಡ್ಬೋದು. ಯಾ ಪ್ರಪಂಚ ನಮಗೆ ಏನು ಕೊಡುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆದರೆ ನಮಗೆ ಕೊಟ್ಟಿದ್ದನ್ನು ನಾವು ಏನು ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ 100%. ಅದರಿಂದ ವಿಷಕಂಠ. ಯಾಕಂದ್ರೆ ವಿಷಕಂಠ ಅಂದಾಗ ನಮಗೆ ಅದೇ ಸುರ ಅಸುರರು ಬಂದರು ಸಮುದ್ರ ಅದೆಲ್ಲ ಎಲ್ಲ ವಿಚಾರ ಬರ್ತಾ ಇತ್ತು. ಇಲ್ಲ ಇಲ್ಲ, ಏನು ಹೇಳ್ತಾ ಇರೋದು ಅದು, ಇಟ್ ಈಸ್ ಓನ್ಲಿ ಪಿಕ್ಚರೈಸೇಷನ್. ನೀವು ಸಿನಿಮಾ ಮಾಡ್ತೀರಾ, ಯಾರೋ ಅವ್ರ ಮನಸ್ಸಲ್ಲಿ ನಡೋ ಭಾವನೆ ಎಲ್ಲ ಏನೇನೋ ಮಾಡ್ತೀರಾ, ಅದೆಲ್ಲ ನಿಜನಾ? ಇಲ್ಲ, ಮನಸ್ಸಲ್ಲಿ ನಡೆಯೋ ಭಾವನೆನ ನೀವು ಪಿಕ್ಚರಲ್ಲಿ ತೋರಿಸ್ಬೇಕು ಅಂದರೆ ಏನೋ ಮಾಡ್ತೀರಾ. ಅದೇ ಥರ ನಮ್ಮ ಒಳಗಡೆ ನಡೆಯೋ ವಿಷಯ ಹೊರಗಡೆ ತೋರಿಸ್ಬೇಕು ಅಂದರೆ ಅದಕ್ಕೊಂದು ಕತೆ. ಇವಾಗ ಪ್ರಪಂಚದಲ್ಲಿರೋ ವಿಷ ಎಲ್ಲ ತೆಗೆದ್ರು, ಯಾರು ಅದನ್ನ ಮುಟ್ಲಿಕ್ಕೆ ಆಸೆ ಇಲ್ಲ. ವಿಷ ಯಾರಿಗೆ ಮುಟ್ಟೋಕೆ ಆಸೆ? ಇವನೇನು ಮಾಡ್ತಾನೆ, ಹುಡ್ಕೋತಾನೆ ಏನಾದ. ಯಾಕಂದರೆ ಇವನಿಗೆ ಫಿಲ್ಟರ್ ಇದೆ, ಇಲ್ಲ ನಿಲ್ಸ್ಕೋತಾನೆ ಅಷ್ಟೇ. ಬಾ ಬಾ.